ಆಂಕರ್ ಅನುಶ್ರೀ ಡ್ರಗ್ಸ್ ಕೇಸ್ ವಿವಾದ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಇಂದ್ರಜಿತ್ ಲಂಕೇಶ್ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ರಾಜ್ಯದಲ್ಲಿ ಇದು ಬಹುದೊಡ್ಡ ಹಗರಣ ರಾಜ್ಯದಲ್ಲಿ ಮತ್ತೆ ಡ್ರಗ್ಸ್ ಪಾರ್ಟಿ ನಡೀತಾ ಇದೆ ಇದಕ್ಕೆ ಕಾರಣ ಈ ಹಿಂದಿನ ಯಾವ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳದೇ ಇರೋದು ಅನ್ನುವಂತಹ ಆರೋಪ ಕೂಡ ಇದೆ ಕೊರೋನಾ ಎರಡನೇ ಅಲೆ ನಂತರ ಮತ್ತೆ ಪಾರ್ಟಿ ಶುರುವಾಗಿದೆ ಕೊರೋನಾ ಸಮಯದಲ್ಲಿ ಪಾರ್ಟಿಗಳಿಗೆ ಬ್ರೇಕ್ ಅನ್ನು ಹಾಕಲಾಗಿತ್ತು ಇದೀಗ ಎರಡನೇ ಅಲೆಯ ನಂತರ ಎರಡನೇ ಅಲೆಯಲ್ಲಿ ಇದ್ದೀವಿ ಇಲ್ಲಿ ಮತ್ತೆ ಪಾರ್ಟಿಗಳು ಶುರುವಾಗಿದೆ ಪೊಲೀಸ್ ವಿಚಾರಣೆ ಎದುರಿಸಿದವರು ಕೂಡ ಪಾರ್ಟಿಯನ್ನು ಮಾಡ್ತಾ ಇದ್ದಾರೆ ಈ ಹಿಂದೆ ಡ್ರಗ್ಸ್ ವಿವಾದದಲ್ಲಿ ಪೊಲೀಸ್ ವಿಚಾರಣೆಯನ್ನು ಯಾರ್ಯಾರು ಎದುರಿಸಿದ್ದಾರೋ ಅವರು ಮತ್ತೆ ಪಾರ್ಟಿಯಲ್ಲಿ ತೊಡಗಿಕೊಳ್ಳುತ್ತಾ ಇದ್ದಾರೆ ಡ್ರಗ್ಸ್ ಕೇಸ್ ಹಿಂದೆ ರಾಜಕೀಯ ಚಿತ್ರರಂಗದ ಆಂಗಲ್ ಕೂಡ ಇದೆ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ ಸಮಾಜದಲ್ಲಿ ಒಂದು ನಾನು ಹೇಳಿದ್ನಲ್ಲ ಹಿಂದೆ ಒಂದು ಯಾವುದೇ ಒಂದು ದುಡ್ಡಿಗೆ ಗೌರವ ಇಲ್ಲದೆ ಇರೋರು ಇವತ್ತು ಮತ್ತೆ ಪಾರ್ಟಿಗಳು ನಡೀತಾ ಇದೆ ನೀವು ಒಂದು ಸ್ವಲ್ಪ ತನಿಖೆ ಮಾಡಿದ್ರೆ ನಿಮಗೂ ಆ ಮಾಹಿತಿ ಸುಲಭವಾಗಿ ಸಿಗುತ್ತೆ ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಆ ಅರಿವೇ ಮುಟ್ಟಿಲ್ಲ ಎರಡನೇ ವೇವ್ ಆದ ನಂತರ ಪಾರ್ಟಿಗಳು ನಡೆದಿದ್ದಾರೆ ಇವತ್ತು ಅದಕ್ಕೋಸ್ಕರ ಏನು ಇವತ್ತು ಕೋಟ್ಯಾಂತರ ರೂಪಾಯಿಯಷ್ಟು ವಶಕ್ಕೆ ಪಡೀತಾ ಇರೋದು ಮಾಜಿ ಸಿಎಂ ಪಾರ್ಟಿಗಳಿಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಮಾಜಿ ಸಿಎಂ ಅವರೇ ಖುದ್ದಾಗಿ ಈ ಹೆಸರನ್ನ ಹೇಳಿ ಅವರೇ ಸ್ವಇಚ್ಛೆಯಿಂದ ಮಾತನ್ನ ಮಾಧ್ಯಮಗಳ ಮುಂದೆ ಹೇಳಿದ್ರು ಅಂದ್ರೆ ಆ ಈ ವಿಚಾರಕ್ಕೆ ನಂದಿಗೂ ಯಾವುದೋ ರೀತಿಯ ಸಂಬಂಧಗಳಿಲ್ಲ ಈ ಪ್ರಕರಣದಲ್ಲಿ ನನ್ನ ವಿಚಾರ ಅಲ್ಲಿ ಅಂತದ ಸರಿಯಲ್ಲ ಅಂತೆಲ್ಲ ಕೂಡ ಹೇಳಿದ್ರು ಇದನ್ನು ನೋಡಿದ್ರೆ ನಿಮಗೆ ರಾಜಕೀಯ ಒತ್ತಡ ಹೇರ್ ಫಾಲಿಕ್ ಟೆಸ್ಟು ಇದೆಲ್ಲ ಮೆಡಿಕಲ್ ಟೆಸ್ಟು ಇದೆಲ್ಲನೂ ನೋಡ್ತಾ ಹೋದರೆ ಬೇರೆ ಆ್ಯಂಗಲನ್ನು ಬೇರೆ ವಿಚಾರನ ಪಡ್ಕೊಳ್ತಾ ಇದೆ ಅಂತ ಅನಿಸ್ತಾ ಇಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಬರೀ ಒಂದು ವೈಯಕ್ತಿಕವಾಗಿ ನಾನು ಮಾತಾಡ್ತಾ ಇಲ್ಲ ಹಲವಾರು ರಾಜಕಾರಣಿಗಳ ಮಕ್ಕಳು ಮತ್ತು ನಟರ ಮಕ್ಕಳು ಸೋಷಲೈಟ್ಸು ಫ್ಯಾಷನ್ ಡಿಸೈನರ್ಸು ಕೆಲವರು ವರದಿಗಾರರು ಇವೆಲ್ಲ ಪಾರ್ಟಿಗಳು ಈ ಎರಡು ವೇವ್ ಆದ ನಂತರ ಕೂಡ ನಡೀತಾ ಇದೆ ಅಂತಂದರೆ ಇಲ್ಲಿ ನೀವು ತನಿಖೆ ಮಾಡಬೇಕಾಗಿದೆ ಆಯುಕ್ತರಿಗೆ ಪೊಲೀಸ್ ಕಮಿಷನರ್ಗೆ ಡೆಪ್ಯೂಟಿ ಕಮಿಷನರ್ಗೆ ಮತ್ತು ಯಾರು ಈ ತನಿಖೆಗಳನ್ನ ಮಾಡಿ ಇಷ್ಟು ದಿನ ನಿರಂತರವಾಗಿ ಹೋರಾಟ ಮಾಡ್ತಿದ್ರು ಅದನ್ನು ಮುಂದುವರಿಸಬೇಕು ಇನ್ನೂ ನೀವು ಬಿರುಸಿನಿಂದ ಮಾಡಬೇಕಾಗಿದೆ ಯಾಕೆ ಅಂತಂದರೆ ನಿಮ್ಮ ಒಂದು ಅರಿವು ಮೂಡಿಸೋದ್ರೆಲ್ಲೋ ಫೇಲ್ ಆಗಿದ್ದೀರಾ ಅಂತ ಪ್ರಶ್ನೆ ಕೇಳ್ತೀನಿ ಯಾಕೆ ಇವತ್ತು ಪಾರ್ಟಿಗಳು ಮತ್ತೆ ನಡೀತಾ ಇದೆ ನೀವು ಒಂದು ಕಡೆ ಕೋಟ್ಯಾಂತರ ರೂಪಾಯಿಯಷ್ಟು ಡ್ರಗ್ಸನ್ನು ವಶಕ್ಕೆ ಪಡಿತಾ ಇರಬೇಕಾದ್ರೆ ನಿಮಗೆ ಗೊತ್ತಿರಬೇಕು ಇನ್ನೂ ಡಿಮ್ಯಾಂಡ್ ಅಷ್ಟಿದೆ ಯಾರಲ್ಲಿ ಡಿಮ್ಯಾಂಡ್ ಇದೆ ಹೆಚ್ಚಿನ ಒಂದು ಯುವಕರು ಇವತ್ತು ಒಂದು ಅರಿವು ಮುಟ್ಟಿದೆ ಅವರಿಗೆ ಮೆಸೇಜ್ ಮುಟ್ಟಿದೆ ಇವತ್ತು ಕಾಲೇಜಿನ ಮಕ್ಕಳು ಶಾಲೆಯ ಮಕ್ಕಳು ಒಂದು ದೊಡ್ಡ ಲಾರ್ಜ್ ಪರ್ಸ್ಪೆಕ್ಟಿವಲ್ಲಿ ಆದರೆ ಸೆಲೆಬ್ರಿಟೀಸ್ಗಳು ರಾಜಕಾರಣಿ ಮಕ್ಕಳು ಸೋಷಲೈಟ್ಸು ಇವ್ರನ್ನೆಲ್ಲ ನೀವು ಯಾರನ್ನ ಕರೆಸಿದ್ರು ಒಂದು ಸ್ಟೇಟ್ಮೆಂಟ್ ತೊಗೊಂಡು ಬಿಟ್ಟುಬಿಟ್ರು ಅವ್ರಿಗೆಲ್ಲೂ ನಿಮ್ಮ ಒಂದು ಏಟು ಬಿದ್ದಿಲ್ಲ ಗೊತ್ತಾಗಿಲ್ಲ ಅವ್ರಿಗೆ ಅವ್ರು ಇನ್ನೂ ಪಾರ್ಟಿಗಳು ಮಾಡ್ತಾನೆ ಇದ್ದಾರೆ ಕೆಲವು ಮಾಹಿತಿಗಳನ್ನ ನಿಮಗೂ ಸಿಕ್ಕಿದೆ ನನಗೂ ಸಿಕ್ಕಿದೆ ಈ ಪಾರ್ಟಿಗಳಲ್ಲಿ ಈ ಡಿಮ್ಯಾಂಡ್ ಇರೋದ್ರಿಂದ ಡ್ರಗ್ಸು ಇವತ್ತು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಮತ್ತೆ ಬಂದು ಹೊರ ದೇಶಗಳಿಂದ ಹೊರ ರಾಜ್ಯಗಳಿಂದ ಬಂದು ಡಂಪ್ ಆಗ್ತಾ ಇದೆ ಇದಕ್ಕೋಸ್ಕರ ನೀವು ಯಾವಾಗ ನೀವು ಡ್ರಗ್ಸನ್ನು ವಶಕ್ಕೆ ಪಡೆದ್ರೆ ಅದು ಸಾಲ್ವ್ ಆಗಲ್ಲ ಮೂಲ ಕಂಡುಹಿಡೀರಿ ಮೂಲ ಯಾರು ಇದನ್ನು ಪಡಿತಾ ಇದ್ದಾರೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿಯಷ್ಟು ಯಾರು ಪಡಿತಾ ಇದ್ದಾರೆ ಅವ್ರನ್ನ ಕರೆಸಿ ಒಂದು ಸ್ವಲ್ಪ ಚಾಟಿಯೇಟನ್ನು ಬೀಳಿಸಿ ಆವಾಗ ನಿಜವಾದ ಒಂದು ಅರಿವು ಮುಟ್ಟುತ್ತೆ ಮತ್ತು ಎಲ್ಲೋ ಒಂದು ಕಡೆ ಯಾವುದೇ ಒತ್ತಡದಿಂದ ಮತ್ತೆ ಹೇಳ್ತಾ ಇದ್ದೀನಿ ನಾನು ಹಿಂದೆನೂ ಹೇಳಿದ್ದೆ ಯಾವುದೇ ಒತ್ತಡಕ್ಕೆ ನೀವು ಡೋಂಟ್ ಈಲ್ ಟು ಎನಿ ಪ್ರೆಷರ್ಸ್ ಪ್ಲೀಸ್ ಯಾಕೆ ಅಂತಂದರೆ ಇವತ್ತು ನೋಡಿ ಮಾಧ್ಯಮ ಇವತ್ತು ತುಂಬ ಸ್ಟ್ರಾಂಗ್ ಆಗಿದೆ ಇದು ಕ್ಲೀನಾಗಿ ಹೊರಗೆ ಬರುತ್ತೆ ನೀವು ಕೆಲವರಿಗೆ ಟೆಸ್ಟ್ ಮಾಡಿಬಿಟ್ಟು ಇನ್ನು ಕೆಲವರಿಗೆ ಬಿಟ್ಟುಬಿಟ್ರೆ ಅದು ದೊಡ್ಡದಾಗಿ ಒಂದು ನಮ್ಮ ಒಂದು ಸಮಾಜದಲ್ಲಿ ಒಂದು ದೊಡ್ಡ ಮೆಸೇಜ್ ಹೋಗುತ್ತೆ ಎಲ್ಲೋ ಒಂದು ಕಡೆ ತನಿಖೆ ಸರಿಗೆ ಆಗ್ತಾ ಇಲ್ವಾ ಅಥವಾ ಕೆಲವರಿಗೆ ನೀವು ಬೆಣ್ಣೆ ಕೆಲವರಿಗೆ ಕಣ್ಣಿಗೆ ಬೆಣ್ಣೆ ಕೆಲವರ ಒಂದು ಕಣ್ಣಿಗೆ ಸುಣ್ಣ ಮೆಚ್ಚುತ್ತಾ ಇದ್ದೀರಾ ಅನ್ನೋದನ್ನು ಪ್ರಶ್ನೆ ಉದ್ಭವ ಸರ್ ಈಗ ಇಂಥ ಒಂದು ಪೊಲೀಸರ ತನಿಖೆ ವಿಚಾರದಲ್ಲಿ ಯಾರೇ ಹಸ್ತಕ್ಷೇಪ ಮಾಡಿದ್ರು ಕೂಡ ಅದು ತಪ್ಪಾಗುತ್ತೆ ಸರ್ ನಿಮಗೂ ಕೂಡ ಗೊತ್ತಿರುವಂಥದ್ದೇ ಹಾಗಾಗಿ ಆಂಕರ್ ಅನುಶ್ರೀ ವಿಚಾರದಲ್ಲಿ ಯಾರು ಹಸ್ತಕ್ಷೇಪವನ್ನು ಮಾಡಿದ್ರು ಅನ್ನುವಂಥ ಒಂದು ಹೆಸರನ್ನ ತಾವು ಹೇಳಬಲ್ಲ ಈ ಒಂದು ಸಂದರ್ಭ ಅಲ್ಲ ನೋಡಿ ಹಸ್ತಕ್ಷೇಪ ಮಾಡೋದು ತಪ್ಪಾಗುತ್ತೆ ಅಂತಂದ್ರೆ ಈ ಹಿಂದೆನೂ ನಾನು ಆ ಹೆಸರು ಹೇಳ್ಬೋದು ಅಲ್ಲ ಕೇಳಿ ಇಲ್ಲಿ ಈ ಹಿಂದೆನೂ ನಾನು ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊಂಡಾಗ ಮೈಸೂರಿನ ರೇಪ್ ವಿಷಯದಲ್ಲಿ ಅಲ್ಲಿ ತನಕ ಯಾವುದೇ ಅರೆಸ್ಟ್ ಆಗಿರಲಿಲ್ಲ ಅಲ್ಲಿ ತನಕ ಒಂದು ಆರೋಪಿಗಳನ್ನ ಹಿಡಿದಿರಲಿಲ್ಲ ನಾನು ಬೆಳಿಗ್ಗೆ ಹೋಗಿ ಮಾತಾಡ್ತಾ ಇರಬೇಕಾದ್ರೆ ಕೆಲವರು ಲೋಕ್ ಅಭಿರಾಮ ಅವ್ಗೆ ಮಾತಾಡಬೇಡಿ ಅಂತ ಅಂದ್ಬಿಟ್ಟು ಪ್ರಶ್ನೆ ಕೇಳೋದು ನನಗೆ ನಗು ಬಂತು ಯಾಕೆ ಅಂತಂದರೆ ನನ್ನಷ್ಟು ಸ್ಪೆಸಿಫಿಕ್ ಆಗಿ ಮಾತಾಡಿರೋದಿಲ್ಲ ಯಾವುದೇ ಒಂದು ಇನ್ಸಿಡೆಂಟ್ ಇರ್ಬೋದು ನಾನು ಖುದ್ದಾಗಿ ಕರೆದಾಗೆಲ್ಲ ಸಹಕರಿಸಿದ್ದೀನಿ ಇನ್ಫ್ಯಾಕ್ಟ್ ರಾತ್ರಿಯೆಲ್ಲ ಒಂದು ಎಡಿಷನ್ಗೆ ಪ್ರಿಂಟ್ ಕೊಟ್ಟು ಮತ್ತು ನನ್ನ ಒಂದು
ಪ್ಯಾನ್ ಇಂಡಿಯಾ ಸಿನಿಮಾದ ಸ್ಕ್ರಿಪ್ಟು ರೆಡಿ ಮಾಡ್ತಾ ಇದ್ದಾಗ ಬೆಳಗ್ಗೆ ಬಂದು ನಿಮ್ಮ ಹತ್ರ ನಿರಂತರವಾಗಿ ಮಾತಾಡೋದಕ್ಕೆ ರೆಡಿ ಇದ್ದೀನಿ, ಕೋಆಪ್ರೇಟ್ ಮಾಡೋಕೆ ರೆಡಿ ಇದ್ದೀನಿ, ಹೋರಾಟಕ್ಕೆ ಸಿದ್ಧವಾಗಿದ್ದೀನಿ. ಅಲ್ಲೂ ಕೂಡ ಮೈಸೂರಲ್ಲಿ ಹೇಳಿದೆ ಇಲ್ಲಿ ರೇಪ್ ಆಗಿದೆ. ಒಂದು ಯುವತಿ ನೋಡಿ ಇವತ್ತು ಪಾಪ ಅವಳು ಪ್ರೆಷರ್ಸಿಂದ ಓಡೋಗಿದ್ದಾಳೆ. ಇವತ್ತು ಎಲ್ಲೋ ಒಂದು ಕಡೆ ಮಹಿಳೆಯರಿಗೆ ಅನ್ಯಾಯ ಆದಾಗ ನಮ್ಮ ಧ್ವನಿಯನ್ನು ಎತ್ತಬೇಕಾಗುತ್ತೆ. ಇದು ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮ್ಮ ಒಂದು ಮಾಧ್ಯಮದ ಒಂದು ದೃಷ್ಟಿಯಿಂದ ಹೇಳ್ತಾ ಇರೋದು. ನಾವು ಒಂದು ನಾಲ್ಕನೇ ಸ್ತಂಭ ಇವತ್ತು ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಸಂವಿಧಾನದಲ್ಲಿ ನಾಲ್ಕನೇ ಸ್ತಂಭ ಇದು. ನಾವೇ ಧ್ವನಿ ಎತ್ತಲಿಲ್ಲ ಅಂದರೆ ಇನ್ಯಾರು ಎತ್ತಾರೆ? ಲೋಕಾಭಿರಾಮವಾಗಿ ನಾನು ಮಾತಾಡ್ತಾನೆ ಇಲ್ಲ, ಆದರೆ ಒಂದು ವೈಯಕ್ತಿಕವಾದ ದೃಷ್ಟಿಯಿಂದ ನಾನು ಹೆಸರು ಎತ್ತಕ್ಕಾಗಲ್ಲ. ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿರೋ ಮಾಹಿತಿನ ಬೇಕಾದ್ರೆ ನಾನು ಯಾವತ್ತು ಪೊಲೀಸರ ಜೊತೆ ಹಂಚ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ. ಎರಡನೇ ಅಲೆಯ ನಂತರನೂ ಕೂಡ ಈ ಥರ ಒಂದು ಪಾರ್ಟಿಗಳು ನಡೆದಿದೆ, ಮತ್ತು ಯಾರು ನೀವು ಕರೆದು ಸ್ಟೇಟ್ಮೆಂಟ್ಸ್ ತೊಗೊಂಡ್ರು ಅವರು ನಿರಂತರವಾಗಿ ಈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಗೆ ಕಾರಣ ಆಗ್ತಾಯಿದ್ದಾರೆ. ನೀವು ಬರೀ ಡಿಮ್ಯಾಂಡನ್ನು ಎಲ್ಲಿದೆ ನೀವು ಡ್ರಗ್ಸನ್ನ ವಶಕ್ಕೆ ಪಡೆದ್ರೆ ಆಗಲ್ಲ, ಎಲ್ಲಿ ಡಿಮ್ಯಾಂಡ್ ಇದೆ ಅವ್ರನ್ನ ಪಡೀರಿ ಅಂತ ಹೇಳ್ತಾ ಇರೋದು. ನಿಮ್ಮ ಪ್ರಶ್ನೆ ಕೇಳಿದಾಗ ಲೋಕಾಭಿರಾಮವಾಗುವ ನಾನು ಮಾತಾಡ್ತಾ ಇಲ್ಲ, ಸ್ಪೆಸಿಫಿಕ್ಕಾಗಿ ಮಾತಾಡ್ತಾ ಇದ್ದೀನಿ, ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ. ನೋಡಿ, ನಾನು ಹೇಳ್ತಾ ಇದ್ದೀನಿ, ಮಾಹಿತಿ ಕೊಡಬಲ್ಲೆ. ಆದರೆ ಇಲ್ಲಿ ಒಂದು ಹೆಸರುಗಳು ಎತ್ತೋದು ಬೇಡ. ನಿಮ್ಮ ಮುಂದ್ಕನ ನೀವು ಪ್ರಶ್ನೆ ಕೇಳೋದು ಕೇಳ್ತಾ ಇದ್ದೀನಿ. ಇಲ್ಲೆಲ್ಲೋ ಅನ್ಯಾಯ ನಡೆದಿದೆ. ಕೆಲವರಿಗೆ ಟೆಸ್ಟ್ ಮಾಡಿಬಿಟ್ಟು ಕೆಲವರಿಗೆ ಯಾಕೆ ಬಿಟ್ರಿ ಅನ್ನೋ ಪ್ರಶ್ನೆ ದೊಡ್ಡದಾಗಿ ಉದ್ಭವ ಆಗುತ್ತೆ ಇವತ್ತು. ಅದಕ್ಕೋಸ್ಕರ ನಾವೆಲ್ಲ ಸೇರಿದ್ದೀವಿ ಇವತ್ತು. ಅದು ಬೇರೆ, ಒಂದು ಡ್ರಗ್ ಪೆಡ್ಲರ್ ಸ್ಟೇಟ್ಮೆಂಟ್ ಕೊಟ್ಟಾಗ ನೀವು ಯಾರನ್ನೇ ಒಂದು ಹಂಗೆ ಬಂದು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತೀರಲ್ಲ. ಡ್ರಗ್ ಪೆಡ್ಲರ್ ಸ್ಟೇಟ್ಮೆಂಟ್ ಕೊಡೋದು ಚಾರ್ಜ್ ಶೀಟಲ್ಲಿ ದಾಖಲೆ ಆಗಿದೆ, ಮತ್ತು ನೀವು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಬಿಡೋದು ಬದಲು ಒಂದು ಸ್ಟೇಟ್ಮೆಂಟ್ ಮೂಲಕ ಅಟ್ಲೀಸ್ಟ್ ನೀವು ಅರೆಸ್ಟ್ ಮಾಡೋದು ಬೇಡ, ಟೆಸ್ಟ್ಗಳು ತೊಗೋಬೋದಿತ್ತಲ್ಲ, ಮತ್ತು ತನಿಖೆ ಮಾಡ್ಬೋದಿತ್ತಲ್ಲ. ಅಫ್ಕೋರ್ಸ್ ತನಿಖೆ ಮಾಡಿದ್ರೆ ನಿಮಗೆ ಗೊತ್ತಾಗ್ತಾ ಇತ್ತು ಇವತ್ತು ಯಾರು ಇವತ್ತು ನನಗೆ ನನ್ನ ವಿರುದ್ಧ ಮಾತಾಡಿದ್ರು. ಇವತ್ತೆಲ್ಲ ಮೌನವಾಗಿದ್ದಾರೆ. ಫಸ್ಟ್ ಟೈಮ್ ನಾನು ಹೇಳಿದೆ ವಿಷಯನ, ನಾನೇ ಬಂದು ಮುಂದೆ ನಿಮ್ಮ ಮಾಧ್ಯಮದ ಮೂಲಕ ಶೇರ್ ಮಾಡಿದ್ದು ನಾನು. ಅಲ್ಲೂ ಕೂಡ ಲೋಕಾಭಿರಾಮವಾಗಿ ಮಾತಾಡಬೇಡ ಅಂದರೆ ನಮಗೆ ನಗು ಬರುತ್ತೆ, ಯಾಕೆಂದರೆ ಪತ್ರಕರ್ತರು ವಿಷಯ ಒಂದು ಧ್ವನಿ ಎತ್ತೋದು ಮುಖ್ಯ. ಡ್ರಗ್ ಪೆಡ್ಲರು ಮತ್ತು ಕನ್ಸ್ಯೂಮರ್ ಏನಿರ್ತಾರೆ ಇವ್ರನ್ನ ಪೊಲೀಸ್ನವರು ಡಿವೈಡ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಅನ್ಸಲ್ವ? ಅಂದರೆ ಪೆಡ್ಲರ್ಗಳು ಈಗ ಅದನ್ನು ತಂದು ಬೇರೆ ಕಡೆ ಸೆಲ್ ಮಾಡೋದು ಅಥವಾ ಬೇರೆ ಏನೋ ಮಾಡುವಂಥ ಕೆಲಸಗಳು ಮಾಡ್ತಾರೆ, ಇನ್ನು ಕನ್ಸ್ಯೂಮರ್ ಆಗಿದ್ದವರು ಅದನ್ನು ತಗೊಳ್ಳುವಂಥ ಕೆಲಸಗಳನ್ನು ಮಾಡ್ತಾರೆ. ಯಾವಾಗ ಅವರು ಹೈ ಪಿಚ್ಚಲ್ಲಿ ಇರ್ತಾರೆ ಅಂದರೆ ಸಿನಿಮಾ ರಂಗದಲ್ಲೇ ಒಳ್ಳೆ ರೀತಿಯಲ್ಲಿ ಇದ್ದಾಗ ಒಂದು ಸ್ವಲ್ಪ ದಿವಸ ಹೋಗ್ತಾ ಇದ್ದಂಗೆ ಅವ್ರದ್ದು ವೇವ್ ಕಡಿಮೆ ಆಗ್ತಾ ಹೋಗುತ್ತೆ, ಆ ನಂತರದಲ್ಲಿ ಅವರು ಸೈಡ್ಲೈನ್ ಆಗ್ತಾರೆ. ಇಲ್ಲಿ ಬೆಳೆ ಬಿಸ್ನೆಸ್ ಮಾಡ್ಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಅದಕ್ಕೋಸ್ಕರ ಪೆಡ್ಲರ್ ಅನ್ನು ನೋಡಿದಾಗ ಕನ್ಸ್ಯೂಮರ್ ನೋಡಬೇಕು ಅಂತ ಅನ್ಸಲ್ವಾ? ಪೆಡ್ಲರ್ ಅನ್ನುವಂಥದ್ದು ಸಾಮಾನ್ಯವನಾಗಿರ್ತಾನೆ, ಕನ್ಸ್ಯೂಮ್ ಮಾಡುವಂಥವ್ರು ಸೆಲೆಬ್ರಿಟಿಗಳಾಗಿರ್ತಾರೆ. ಹಾಗಾಗಿ ಎಲ್ಲ ಒಂದ್ ಕಡೆಗೆ ಸಾಮಾನ್ಯ ವ್ಯಕ್ತಿಗಳನ್ನ ಸಿಲುಕಿಸುವ ಪ್ರಯತ್ನ ಕನ್ಸ್ಯೂಮರ್ ಆಗಿರೋದ್ರಿಂದಾಗಿ ಅಲ್ಲಿ ಎಲ್ಲೊಂದ್ ಕಡೆ ಸೇಫ್ ಮಾಡುವಂತ ಪ್ರಯತ್ನ. ಕಾನೂನಲ್ಲೂ ಕೂಡ ಅಷ್ಟೇ, ಎನ್ ಡಿ ಪಿ ಎಸ್ ಅಲ್ಲಿ 6 ವರ್ಷ ಅಲ್ಲ 6 ತಿಂಗಳು ಜೈಲು, 10,000 ಇದಿದೆ ಫೈನ್ ಕಟ್ಟು ಬಿಡ್ತಾರೆ. ಸೊ ಈ ರೀತಿಯಾಗಿ ಅದಕ್ಕೋಸ್ಕರ ಸಿ ಇವಾಗ ಏನಂತಂದ್ರೆ ಕಾನೂನು ಕಾನೂನಾತ್ಮಕವಾಗಿ ಮಾತಾಡೋದಂದ್ರೆ ಕಾನೂನಿನಲ್ಲಿ ಡ್ರಗ್ ಪೆಡ್ಲರ್ಗೆ ಅತಿ ಹೆಚ್ಚು ಶಿಕ್ಷೆ ಇದೆ. ಮತ್ತು ಎಲ್ಲ ಒಂದ್ ಕಡೆ ಡ್ರಗ್ ಸೇವನೆ ಮಾಡ್ತಾ ಇದ್ದಾಗ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ನೋಡಿದ್ರೆ ಯುವಕರು ಜಾಸ್ತಿ. ಅಫ್ಕೋರ್ಸ್ ಸೆಲೆಬ್ರಿಟಿ ಮೂಲಕ ಇದು ಒಂದು ಸಮಾಜಕ್ಕೆ ಒಂದು ಗೊತ್ತಾಯಿತು, ಒಂದು ಸುದ್ದಿ ಬಂತು, ಮತ್ತು ಸೆಲೆಬ್ರಿಟಿಗಳು ತಗೊಳ್ತಾ ಇದ್ದಾಗ ಇದು ದೊಡ್ಡ ಸುದ್ದಿ ಆಗುತ್ತೆ. ಆದರೆ ಇದು ಕೋಟ್ಯಾಂತರ ರೂಪಾಯಿಯಷ್ಟು ಡ್ರಗ್ ಸೇವನೆ ಮಾಡ್ತಾ ಇರೋದು ಇವತ್ತು ಗೊತ್ತಾಗಿದೆ. ಯುವಕರ ದೃಷ್ಟಿಯಿಂದ ನಾನು ಒಂದು ಸಮಾಜದ ದೃಷ್ಟಿಯಿಂದ ಬಂದು ಮಾತಾಡಿದ್ದು, ಯಾಕೆ ಅಂತಂದರೆ ಇವತ್ತು ನೋಡಿ ಒಂದು ಅದೇನದು LSD ಅಂತಾರೋ, ಮತ್ತು ಅದೇನೋ ಎಕ್ಸ್ಟ್ರೆಸಿ ಟ್ಯಾಬ್ಲೆಟ್ ಅಂತಾರೋ, ಅದನ್ನೆಲ್ಲ ತಗೊಳ್ತಾ ಇದ್ದಾರೆ. ಅದೆಲ್ಲ 48 ಗಂಟೆ ಕಾಲ ನಿಮಗೆ ಯಾವುದೇ ಒಂದು ಅರಿವಿರಲ್ಲ, ಕಾನ್ಷಿಯಸ್ನೆಸ್ ಇರೋದಿಲ್ಲ. ಆದರೆ ನಿಮ್ಮ ಪ್ರಶ್ನೆಗೆ ನಾನು ವಾಪಸ್ ಬರ್ತೀನಿ, ಐ ಡೋಂಟ್ ವಾಂಟ್ ಟು ರೌಂಡ್ ಬೀಟ್ ಬಿಯಾಂಡ್ ದ ಬುಷ್. ಆದರೆ ಇವತ್ತು ಒಂದು ಯುವಕರ ದೃಷ್ಟಿಯಿಂದ ನ್ಯಾಯಾಲಯ ಆ ಥರ ಒಂದು ನಿಯಮವನ್ನು ಮಾಡಿದೆ. ಯಾಕೆ ಅಂತಂದರೆ ಇವತ್ತು ಬರೀ ಸೆಲೆಬ್ರಿಟಿ ದೃಷ್ಟಿಯಿಂದ ನೋಡಬೇಡಿ, ಯುವಕರು ಶಾಲೆಯವರು ಮತ್ತು ಕಾಲೇಜವರು ಇನ್ನೂ ಅವ್ರ ಭವಿಷ್ಯ ಇರುತ್ತೆ, ಇನ್ನೂ 18ಕ್ಕಿಂತ ಕಡಿಮೆ ಇರ್ತಾರೆ. ಅವರು ಸೇವನೆ ಮಾಡ್ತಾಯಿದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಇದೆ, ಅವ್ರಿಗೆಲ್ಲ ಒಂದು ಕಡೆ ಹೋಗ್ಬಿಟ್ಟು ವಾಪಸ್ ನೀವು ಸಮಾಜದಲ್ಲಿ ಜೀವನ ಮಾಡ್ಬೋದು ಅನ್ನೋ ಒಂದು ದೃಷ್ಟಿಯಿಂದ, ಭವಿಷ್ಯದ ದೃಷ್ಟಿಯಿಂದ, ಅವ್ರಿಗೆ ಅನುಕಂಪದ ದೃಷ್ಟಿಯಿಂದ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಸೇರಿಸ್ಬಿಟ್ಟು ಮಾಡ್ತಾರೆ 6 ತಿಂಗಳದು. ಆದರೆ ಇವತ್ತು ಡ್ರಗ್ ಪೆಡ್ಲರ್ಸ್ ದೊಡ್ಡ ಮಾಫಿಯಾ ಅದು. ಯಾಕೆ ಅಂತಂದರೆ ದೇ ಆರ್ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದ